ಸೊ ಈಗ ಅಧ್ಯಾಯ 11 ಗುಪ್ತರು ಗುಪ್ತಾಸ್. ಕುಶಾಣರ ನಂತರ ಉತ್ತರ ಭಾರತದಲ್ಲಿ ಅಂದರೆ ನಾರ್ತ್ ಇಂಡಿಯಾದಲ್ಲಿ ಅತ್ಯಂತ ವಿಶಾಲವಾದ ಸಾಮ್ರಾಜ್ಯ ನಿರ್ಮಿಸಿದ ಕೀರ್ತಿ ಗುಪ್ತರಿಗೆ ಸಲ್ಲುತ್ತದೆ. ಗುಪ್ತರು ಬರೋದು ಕುಶಾಣರ ನಂತರ ಗುಪ್ತಾಸ್ ಬರ್ತಾರೆ. ಇವರು ನಾರ್ತ್ ಇಂಡಿಯಾದಲ್ಲಿ ವಿಶಾಲವಾದ ಸಾಮ್ರಾಜ್ಯವನ್ನು ನಿರ್ಮಿಸ್ತಾರೆ. ಇವರು ಹಿಂದೂ ಧರ್ಮಕ್ಕೆ ಅತಿ ಹೆಚ್ಚಿನ ಪ್ರೋತ್ಸಾಹ ನೀಡಿದರು. ಇದು ಇಂಪಾರ್ಟೆಂಟು, ಯಾವ ಧರ್ಮಕ್ಕೆ ಪ್ರೋತ್ಸಾಹ ಸಪೋರ್ಟ್ ಕೊಟ್ಟಿದ್ದು ಯಾವುದು ಅಂದರೆ ಹಿಂದೂ ಧರ್ಮಕ್ಕೆ. ಗುಪ್ತರ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂದರೆ ಶ್ರೀಗುಪ್ತ. ಗುಪ್ತರ ರಾಜಧಾನಿ ಯಾವುದು ಅಂದರೆ ಪಾಟಲಿಪುತ್ರ. ಗುಪ್ತರ ರಾಜ್ಯ ಲಾಂಛನ ಯಾವುದು? ಗರುಡ. ಸೊ ಈ ಮೂರು ಇಂಪಾರ್ಟೆಂಟ್ ಆಗುತ್ತೆ. ರಾಜ್ಯ ಲಾಂಛನ ಬಂದು ಗರುಡ. ಶ್ರೀಗುಪ್ತ ಬೌದ್ಧ ಸನ್ಯಾಸಿಗಳಿಗಾಗಿ ಬಿಹಾರದ ಗಯಾದ ಸಮೀಪ ಮೃಗಶಿಖವನ ಅಂದರೆ ಆಶ್ರಯ ತಾಣಗಳು ಸ್ಥಾಪಿಸ್ತಾನೆ. ಅಂದರೆ ಮೊನಾಸ್ಟ್ರೀಸ್ಗಳನ್ನ ಬಿಹಾರದಲ್ಲಿರುವಂತಹ ಬಿಹಾರದ ಗಯಾದಲ್ಲಿ ಅಲ್ಲಿ ನಿಯರ್ ಬೈ ಇರುವಂಥದ್ದು ಒಂದು ಮೊನಾಸ್ಟ್ರಿ. ಮೊನಾಸ್ಟ್ರಿ ಹೆಸರು ಮೃಗ, ದಟ್ ಈಸ್ ಸಮೀಪ ಮೃಗಶಿಖವನ ಅಂದರೆ ಮೊನಾಸ್ಟ್ರೀಸ್ನ ಸ್ಥಾಪಿಸ್ತಾನೆ. ಯಾರು? ಶ್ರೀಗುಪ್ತ. ಶ್ರೀಗುಪ್ತನ ನಂತರ ಘಟೋದ್ಗಜ ಅಧಿಕಾರಕ್ಕೆ ಬರ್ತಾನೆ. ಈಗ ನೆಕ್ಸ್ಟ್ ಅದಾದಮೇಲೆ ಇಂಪಾರ್ಟೆಂಟ್ ರೂಲರ್ಸ್ ಬಗ್ಗೆ ನೋಡೋಣ. ಒಂದನೇ ಚಂದ್ರಗುಪ್ತ, ಚಂದ್ರಗುಪ್ತ 1, ಕ್ರಿಸ್ತಶಕ 320-335, 335 AD. ಗುಪ್ತರ ಇತಿಹಾಸ ಇವನ ಕಾಲದಿಂದಲೇ ಪ್ರಾರಂಭವಾಗುತ್ತದೆ. ಅಂದರೆ ಸ್ಟಾರ್ಟ್ ಗುಪ್ತಾಸ್ ಹಿಸ್ಟ್ರಿ ಸ್ಟಾರ್ಟ್ ಆಗೋದೆ ಚಂದ್ರಗುಪ್ತ 1 ಇಂದ. ಅದಕ್ಕಾಗಿ ಇವನನ್ನು ನಿಜವಾದ ಸ್ಥಾಪಕ ಅಂತ ಕರೀತಾರೆ. ರಿಯಲ್ ಫೌಂಡರ್ ಅಂತ ಕರೆಯೋದು ಚಂದ್ರಗುಪ್ತ 1. ಕ್ರಿಸ್ತಶಕ 320 ಗುಪ್ತ ಶಕೆಯನ್ನು ಆರಂಭಿಸಿದನು. ಇಂಪಾರ್ಟೆಂಟ್, ಕ್ರಿಸ್ತಶಕ 320 ಅಂದರೆ 320 AD ಗುಪ್ತ ಶಕೆ ಅಥವಾ ಗುಪ್ತ ಶಕ ಅನ್ನು ಪ್ರಾರಂಭಿಸ್ತಾನೆ. ಇದೇ ಮುಂದೆ ವಲ್ಲಭಿ ಶಕೆ ಅಂತಲೂ ಕೂಡ ಮುಂದುವರಿಯುತ್ತೆ. ವೈವಾಹಿಕ ಸಂಬಂಧಗಳ ಮೂಲಕ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ. ಅಂದರೆ ದಟ್ ಈಸ್ ಮ್ಯಾರಿಟೈಲ್ ಅಲಯನ್ಸಸ್ ಮುಖಾಂತರ ವಿಸ್ತರಣೆ ಮಾಡ್ತಾನೆ. ಲಿಚ್ಚಾವಿ ಮನೆತನದ ರಾಜಕುಮಾರಿಯಾಗಿರುವಂತಹ ಕುಮಾರಿ ದೇವಿಯನ್ನು ವಿವಾಹವಾಗ್ತಾನೆ. ಯಾರು? ಚಂದ್ರಗುಪ್ತ 1. ಲಿಚ್ಚಾವಿ ಕುಮಾರ ದೇವಿ ಬಂದು ಲಿಚ್ಚಾವಿ ಮನೆತನಕ್ಕೆ ಸೇರಿದಂಥವಳು. ತನ್ನ ಕಾಲದ ಅಂದರೆ ಚಂದ್ರಗುಪ್ತನ 1ನೇ ಕಾಲದ ನಾಣ್ಯಗಳ ಮೇಲೆ ತನ್ನ ರಾಣಿ ಕುಮಾರಿ ದೇವಿಯ ಹೆಸರನ್ನು ಮಹಾದೇವಿ ಅಂತ ಮುದ್ರಿಸ್ತಾನೆ. ಯಾವನ ಅಂದರೆ ಕಾಯಿನ್ಸ್ ಮೇಲೆ ಮಹಾದೇವಿ ಅಂತ ಹೆಸರನ್ನು ಮುದ್ರಿಸ್ತಾನೆ. ಈತನಿಗೆ ಅಂದರೆ ಚಂದ್ರಗುಪ್ತ 1 ಅವನಿಗೆ ರಾಜಾದಿರಾಜ ಎಂಬ ಬಿರುದು ಕೂಡ ಇತ್ತು. ಇಷ್ಟು ಕೂಡ ಚಂದ್ರಗುಪ್ತ 1 ಬಗ್ಗೆ. ನೆಕ್ಸ್ಟು ಸಮುದ್ರಗುಪ್ತನ ಬಗ್ಗೆ. ಸಮುದ್ರಗುಪ್ತ ಕ್ರಿಸ್ತಶಕ 335-380, 335-380 AD ವರೆಗೂ ಸಮುದ್ರಗುಪ್ತ. ಭಾರತದ ಇತಿಹಾಸದಲ್ಲಿಯೇ ಈತನ ಸಾಧನೆಯನ್ನು ಅಂದರೆ ಸಾರಿ ಸಮುದ್ರಗುಪ್ತ ಭಾರತದ ಇತಿಹಾಸದಲ್ಲಿದೆ ಅಗ್ರಗಣ್ಯ ಅರಸ ಅಂತ ಹೇಳ್ತೀವಿ. ಈತನ ಸಾಧನೆಯನ್ನು ತಿಳಿಸುವ ಶಾಸನ ಒಂದಿದೆ. ಆ ಶಾಸನದ ಹೆಸರು ಅಲಹಾಬಾದ್ ಸ್ತಂಭ ಶಾಸನ, ಅಂದರೆ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಇದರ ರಚನಾಕಾರ ಯಾರು? ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ನ ರಚನಾಕಾರ ಬಂದು ಹರಿಸೇನಾ. ಇದು ಎಷ್ಟು ಸಾಲುಗಳು ಒಳಗೊಂಡಿದೆ ಅಂದರೆ 33 ಸಾಲುಗಳನ್ನು ಒಳಗೊಂಡಿದೆ. ಒಂದೇ ವಾಕ್ಯದಲ್ಲಿದೆ ಅಂತೆ, ದೆರ್ ಈಸ್ ನೋ ಫುಲ್ ಸ್ಟಾಪ್. 33 ಕಂಟಿನ್ಯೂಯಸ್ ಆಗಿದೆ. ಇದರಲ್ಲಿ ಸಮುದ್ರಗುಪ್ತ ಉತ್ತರದ ಅಂದರೆ 9, ದಕ್ಷಿಣದ 10 ಅಡವಿ ರಾಜ್ಯಗಳು, ಪೂರ್ವ ಮತ್ತು ಪಶ್ಚಿಮದ 18 ಅರಸರನ್ನು ಸೋಲಿಸಿ ಯಶಸ್ವಿಯಾಗಿ ಅಶ್ವಮೇಧ ಯಾಗವನ್ನು ಆಚರಿಸಿದ್ದಕ್ಕಾಗಿ ಇವನನ್ನು V.A. Smith ಅವರು, ಇದು UPSC ಕ್ವೆಶನ್ ಕೇಳಿದರು, V.A. Smith ಅವರು ಭಾರತದ ನೆಪೋಲಿಯನ್ ಅಂದರೆ ಇಂಡಿಯನ್ ನೆಪೋಲಿಯನ್ ಅಂತ ಕರೆದಿದ್ದಾರೆ. ಇಂಡಿಯನ್ ನೆಪೋಲಿಯನ್ ಅಂತ ಸಮುದ್ರಗುಪ್ತನ ಕರೀತಾರೆ. ಅದನ್ನು ಕರೆದವರು ಯಾರು ಅಂದರೆ V.A. Smith. ಸೊ V.A. Smith ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಏನಿದೆ ಅಂತ ಮತ್ತೊಮ್ಮೆ ಹೇಳ್ತೀನಿ. 33 ಸಾಲುಗಳನ್ನು ಒಳಗೊಂಡಿದೆ, ಒಂದೇ ವಾಕ್ಯದಲ್ಲಿದೆ. ಇದರಲ್ಲಿ ಸಮುದ್ರಗುಪ್ತ ಉತ್ತರದ 9, ದಕ್ಷಿಣದ 10 ಅಡವಿ ರಾಜ್ಯಗಳು, ಪೂರ್ವ ಮತ್ತು ಪಶ್ಚಿಮದ 18 ಅರಸರನ್ನು ಸೋಲಿಸಿ ಯಶಸ್ವಿಯಾಗಿ ಅಶ್ವಮೇಧ ಯಾಗವನ್ನು ಆಚರಿಸಿದ್ದಕ್ಕಾಗಿ ಬಂಡೆ ನೆಪೋಲಿಯನ್ ಅಂತ ಕರೀತಾರೆ. ಯಾರು ಕರೆದಿದ್ದು? V.A. Smith. ನೆಕ್ಸ್ಟ್, ಈತನ ಮೂಲ ಹೆಸರು ಏನು ಅಂದರೆ ಕಚಾ. ಇವನ ಮೂಲ ಹೆಸರು ಯಾರ್ದು? ಸಮುದ್ರಗುಪ್ತನ ಮೂಲ ಹೆಸರು ಕಚಾ. ಈತ ಸಮುದ್ರಯಾನದ ಮೂಲಕ ಮೊಟ್ಟ ಮೊದಲ ಬಾರಿಗೆ ವಿದೇಶದ ಮೇಲೆ ದಾಳಿ ಮಾಡಿ ಇಂಡೋನೇಷ್ಯಾದ ಜಾವಾ ಮತ್ತು ಸುಮಾತ್ರ ಎಂಬ ಪ್ರದೇಶಗಳನ್ನು ತನ್ನ ಆಡಳಿತಕ್ಕೆ ಸೇರಿಕೊಂಡಿದ್ದಕ್ಕಾಗಿ ಇವನನ್ನು ಸಮುದ್ರಗುಪ್ತ ಅಂತ ಕರೀತಾರೆ.
ಸಮುದ್ರಗುಪ್ತ ಅಂತ ಏನು ಕರೀತಾರೆ, ಈತ ಸಮುದ್ರಯಾನದ ಮೂಲಕ ಮೊಟ್ಟ ಮೊದಲ ಬಾರಿಗೆ ವಿದೇಶದ ಮೇಲೆ ದಾಳಿ ಮಾಡಿದ. ಯಾವ ವಿದೇಶದ ಅಂದರೆ ಇಂಡೋನೇಷ್ಯಾದಲ್ಲಿರುವಂಥ ಜಾವಾ ಮತ್ತು ಸುಮಾತ್ರಾ ಮೇಲೆ ದಾಳಿ ಮಾಡ್ತಾನೆ. ಆಡಳಿತಕ್ಕೆ ಸೇರಿಸಿಕೊಂಡಿದ್ದಕ್ಕಾಗಿ ಇವನನ್ನು ಸಮುದ್ರಗುಪ್ತ ಎಂದು ಕರೆಯಲಾಗುತ್ತದೆ. ಈತ ಶ್ರೀಲಂಕಾದ ಮೇಲೆ ದಾಳಿ ಮಾಡಿ ಮೇಘವರ್ಮನನ್ನು ಸೋಲಿಸಿ ಶ್ರೀಲಂಕಾದಿಂದ ಕಪ್ಪ ಕಾಣಿಕೆನ ವಸೂಲಿ ಮಾಡ್ತಾನೆ. ಶ್ರೀಲಂಕಾದ ಮೇಲೆ ದಾಳಿ ಮಾಡ್ತಾನೆ, ಯಾರ ಮೇಲೆ ದಾಳಿ ಮಾಡ್ತಾನೆ ಅಂದರೆ ಮೇಘವರ್ಮನ ಸೋಲಿಸಿ ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಯನ್ನು ವಸೂಲಿ ಮಾಡ್ತಾನೆ. ನೆಕ್ಸ್ಟ್, ಈತನ ಸಾಮ್ರಾಜ್ಯವು ಪೂರ್ವದ ಬಂಗಾಳದಿಂದ ಅಂದರೆ ಈಸ್ಟ್ನ ಬೆಂಗಾಲಿಂದ ಪಶ್ಚಿಮದ ಸಿಂಧ್ವರೆಗೂ ಅಂದರೆ ವೆಸ್ಟ್ನ ಸಿಂಧ್ವರೆಗೂ ಮತ್ತು ಉತ್ತರದ ಹಿಮಾಲಯದಿಂದ ನಾರ್ತಿಂದ ದಕ್ಷಿಣದ ವಿಂಧ್ಯಾಸ್ ಅಪ್ ಟು ವಿಂಧ್ಯ ಟು ದ ಸೌತ್ ಅಲ್ಲಿವರೆಗೂ ಹರಡಿಕೊಂಡಿತ್ತು. ಸೊ ಬೆಂಗಾಲ್ ಟು ಸಿಂಧ್ ಆ್ಯಂಡ್ ಹಿಮಾಲಯ ಟು ವಿಂಧ್ಯ ಮೌಂಟೇನ್ಸ್. ಈತ ಕೇವಲ ಯುದ್ಧ ಪ್ರಿಯನಾಗಿರದೆ ಕಲೆ ಸಾಹಿತ್ಯಕ್ಕೂ ಅಂದರೆ ಆರ್ಟ್ ಆ್ಯಂಡ್ ಲಿಟ್ರೇಚರ್ ಮತ್ತು ಮ್ಯೂಸಿಕ್ಗೂ ಕೂಡ ಇವನು ಆಸಕ್ತಿ ಹೊಂದಿದ್ದ. ಈತನ ಪ್ರಸಿದ್ಧ ಕೃತಿ ಯಾವುದು ಅಂತ ಹೇಳಿದರೆ ಕೃಷ್ಣಚರಿತೆ. ನೋಡಿ, ಕೃಷ್ಣಚರಿತೆ ಇವನ ಪ್ರಸಿದ್ಧ ಕೃತಿ. ಈತನಿಗಿದ್ದ ಪ್ರಸಿದ್ಧ ಬಿರುದು ಯಾವುದು ಅಂದರೆ ಕವಿರಾಜ ಕೇಳ್ತಾರೆ. ಕವಿರಾಜ ಎಂಬ ಬಿರುದು ಯಾರಿಗಿತ್ತು? ಸಮುದ್ರಗುಪ್ತನಿಗೆ. ಈತ ತನ್ನ ಆಡಳಿತದಲ್ಲಿ 8 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಅಂದರೆ ಗೋಲ್ಡ್ ಕಾಯಿನ್ಸ್ಗಳನ್ನ ಚಲಾವಣೆಗೆ ತಂದ. 8 ಗೋಲ್ಡ್ ಕಾಯಿನ್ ನೇಮ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಒಂದನೇದು ಗೋಲ್ಡ್ ಕಾಯಿನ್ ಛತ್ರ, ಎರಡನೇದು ವೀಣ, ಮೂರನೇದು ಗದೆ, ಒಂದನೇದು ಛತ್ರ, ಎರಡನೇದು ಕಚ್ಚ, ಮೂರನೇದು ವೀಣ, ನಾಲ್ಕನೇದು ಅಶ್ವಮೇಧ, ಐದನೇದು ಗದೆ, ಆರನೇದು ಪದ್ಮ, ಏಳನೇದು ಚಕ್ರ, ಎಂಟನೇದು ಶಂಖ. ಸೊ ಇಷ್ಟು ತರಹದ ಚಿನ್ನದ 8 ಪ್ರಕಾರದ ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತರ್ತಾನೆ. ಸಮುದ್ರಗುಪ್ತ ಒಬ್ಬ ಪ್ರಸಿದ್ಧ ಸಂಗೀತಗಾರನಾಗಿದ್ದನ್ನೆನ್ನಲು ತನ್ನ ತಾಕಾಲದ ನಾಣ್ಯಗಳ ಮೇಲೆ ವೀಣೆ ಮತ್ತು ಕೊಳಲನ್ನು ಅಂದರೆ ವೀಣ ಮತ್ತು ಫ್ಲ್ಯೂಟ್ ಬೋತ್ ವೀಣೆ ಮತ್ತು ಕೊಳಲನ್ನು ನುಡಿಸುತ್ತಿರುವ ಚಿತ್ರಗಳನ್ನು ಮುದ್ರಿಸಿದ್ದಾನೆ. ಸಮುದ್ರಗುಪ್ತನ ಕಾಲದಲ್ಲಿ ಹಿಂದೂ ಧರ್ಮ ಉನ್ನತ ಸ್ಥಾನದಲ್ಲಿತ್ತು. ಇಲ್ಲಿ ಮೇಜರ್ಲಿ ಇಂಪಾರ್ಟೆನ್ಸ್ ಗುಪ್ತ ಅವರು ಕೊಡದೆ ಹಿಂದೂ ಧರ್ಮಕ್ಕೆ. ಸೊ ಇಷ್ಟು ಸಮುದ್ರಗುಪ್ತನ ಬಗ್ಗೆ. ನೆಕ್ಸ್ಟ್ ರಾಮಗುಪ್ತ. ಓಕೆ, ಸೊ ನೆಕ್ಸ್ಟ್ ಆಫ್ಟರ್ ಸಮುದ್ರಗುಪ್ತ ರಾಮಗುಪ್ತ, ಕ್ರಿಸ್ತಶಕ 380 380 AD ರಾಮಗುಪ್ತ ಸಮುದ್ರಗುಪ್ತನ ಹಿರಿಯ ಮಗನಾಗಿದ್ದ. ಇವನು ಸಮುದ್ರಗುಪ್ತನ ಹಿರಿಯ ಮಗ ರಾಮಗುಪ್ತ. ಈತನ ರಾಮಗುಪ್ತನ ಕಾಲದಲ್ಲಿ ಶಕರ ಕೊನೆಯ ದೊರೆ ಆಗಿರುವಂಥ 3ನೇ ರುದ್ರಸಿಂಹನು ಅಂದರೆ ರುದ್ರಸಿಂಹ 3 ಇವನು ಪಾಟಲಿಪುತ್ರದ ಮೇಲೆ ಪದೇ ಪದೇ ದಾಳಿ ಮಾಡುತ್ತಿದ್ದನು. ಅವನ ದಾಳಿಯನ್ನು ತಡೆಯಲಾಗದೆ ತನ್ನ ಹೆಂಡತಿ ಧ್ರುವಾಲಾದೇವಿಯನ್ನು ಬಿಟ್ಟುಕೊಡಲು ಒಪ್ಪಿದನು. ಸೊ ರಾಮಗುಪ್ತನ ಕಾಲದಲ್ಲಿ ಶಕರ ಕೊನೆಯ ಲಾಸ್ಟ್ ದೊರೆ ಯಾರು ಅಂದರೆ ರುದ್ರಸಿಂಹ 3. ಅವನು ಪಾಟಲಿಪುತ್ರ ಅಂದರೆ ಗುಪ್ತರ ಅದು ರಾಜಧಾನಿಯಾಗಿತ್ತು. ಪಾಟಲಿಪುತ್ರದ ಮೇಲೆ ಪದೇ ಪದೇ ದಾಳಿ ಮಾಡ್ತಾ ಇದ್ದ. ಅದಕ್ಕೆ ಅವನ ದಾಳಿಯನ್ನು ತಡೆಯಲಾಗದೆ ತನ್ನ ಹೆಂಡತಿ ಧ್ರುವಾಲಾದೇವಿಯನ್ನು ಬಿಟ್ಟುಕೊಡಲು ಒಪ್ಪಿದನು. ಆಗ ಸಮುದ್ರಗುಪ್ತನು ಇನ್ನೊಬ್ಬ ಮಗ 2ನೇ ಚಂದ್ರಗುಪ್ತನು ಅಧಿಕಾರಕ್ಕೆ ಬರ್ತಾನೆ. ಸೊ ನೆಕ್ಸ್ಟ್ ಈಗ 2ನೇ ಚಂದ್ರಗುಪ್ತ ಅಂದರೆ ಚಂದ್ರಗುಪ್ತ 2 ಕ್ರಿಸ್ತಶಕ 380 to 414. ಸೊ 380 to 414 AD ಸಮುದ್ರಗುಪ್ತನ ರಾಣಿ ಯಾರು ಅಂದರೆ ದತ್ತಾದೇವಿ. ಸಮುದ್ರಗುಪ್ತನ ರಾಣಿ ದತ್ತಾದೇವಿಯ ಮಗನಾಗಿದ್ದ. ಇವನು ಚಂದ್ರಗುಪ್ತನ ತಾಯಿ ಯಾರು ಅಂದರೆ ದತ್ತಾದೇವಿ. ಅದಕ್ಕಾಗಿ ಈತನಿಗೆ ದೇವಶ್ರೀ ಅಥವಾ ದೇವಗುಪ್ತ ಅಂತ ಕೂಡ ಹೆಸರಿತ್ತು. ದೇವಗುಪ್ತ ಅಥವಾ ದೇವಶ್ರೀ ಎಂಬ ಬಿರುದು ಯಾರಿಗೆ ಅಂದರೆ ಹೆಸರು ಯಾರಿಗೆ? ಚಂದ್ರಗುಪ್ತ 2. ಈತ ಅಧಿಕಾರಕ್ಕೆ ಬಂದ ಕೂಡಲೇ ಶಕರ ದೊರೆ 3ನೇ ರುದ್ರಸಿಂಹನು ಕೊಲೆ ಮಾಡಿ ಶಕಾರಿ ಎಂಬ ಬಿರುದನ್ನು ಧರಿಸಿದನು. ಸೊ ಯಾರು ಚಂದ್ರಗುಪ್ತ 2 ಬಂದ ಕೂಡಲೇ ಶಕರ ದೊರೆ ರುದ್ರಸಿಂಹನನ್ನು ಕೊಲೆ ಮಾಡ್ತಾನೆ. ಅದಕ್ಕೆ ಇವನ್ನ ಶಾಕಾರಿ ಅಂತಲೂ ಕೂಡ ಬಿರುದಿದೆ. ಇಂಪಾರ್ಟೆಂಟ್ ಇದು ಶಾಕಾರಿ. ನೆಕ್ಸ್ಟ್ ಈತನಿಗೆ ವಿಕ್ರಮಾದಿತ್ಯ ಎಂಬ ಬಿರುದು ಕೂಡ ಇದೆ. ನೋಡಿ, ದೇವಶ್ರೀ, ದೇವಗುಪ್ತ, ಶಕಾರಿ, ವಿಕ್ರಮಾದಿತ್ಯ 4 ಬಿರುದು ಬಂದೋಯಿತು. ಈತ ಉಜ್ಜಯಿನಿಯನ್ನು 2ನೇ ರಾಜಧಾನಿಯನ್ನಾಗಿ ಮಾಡಿಕೊಂಡ. ಇದು ಇಂಪಾರ್ಟೆಂಟು. ಸೊ ಉಜ್ಜಯಿನಿ ಇಸ್ ಇಸ್ ಸೆಕೆಂಡ್ ಕ್ಯಾಪಿಟಲ್. ಫಸ್ಟ್ ಕ್ಯಾಪಿಟಲ್ ಈಸ್ ಪಾಟಲಿಪುತ್ರ, ಸೆಕೆಂಡ್ ಕ್ಯಾಪಿಟಲ್ ಈಸ್ ಉಜ್ಜಯಿನಿ. ಚಂದ್ರಗುಪ್ತ 2 ಸಾಧನೆಯನ್ನು ತಿಳಿಸುವ ಶಾಸನ ಯಾವುದು ಅಂದರೆ ಮೆಹರೋಳಿ ಸ್ತಂಭ ಶಾಸನ, ಮೆಹರೋಳಿ ಪಿಲ್ಲರ್ ಇನ್ಸ್ಕ್ರಿಪ್ಷನ್. ಇಂಪಾರ್ಟೆಂಟ್ ಮೆಹರೋಳಿ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಬಗ್ಗೆ ಹೇಳೋದು ಯಾವುದು? 2ನೇ ಚಂದ್ರಗುಪ್ತನ ಬಗ್ಗೆ ಹೇಳುತ್ತೆ.
ಇದು ಏನು ಅಂದರೆ ಇದು ಲೋಹ ಶಾಸನವಾಗಿದ್ದು ಅಂದರೆ ಇದು ಮೆಟಲ್ ಇನ್ಸ್ಕ್ರಿಪ್ಷನ್ ಆಗಿದ್ದು ಇದರ ಎತ್ತರ ಎಷ್ಟಿದೆ ಅಂತ ಹೇಳಿದ್ರೆ ಎತ್ತರ 23.8 ಅಡಿ ಇದೆ. ಸೊ ಎತ್ತರ ಅಂದರೆ ಹೈಟ್ ಬಂದು 23.8 ಫೀಟ್, ತೂಕ ವೆಯ್ಟ್ ಬಂದು 6000 ಕೆ ಜಿ ಇದೆ. ಇದು ದೆಹಲಿಯ ಕುತುಬ್ ಮಿನಾರಿನ ಆವರಣದ ಪಕ್ಕದಲ್ಲಿದೆ. ಕುತುಬ್ ಮಿನಾರಿನ ದೆಹಲಿಯ ಕುತುಬ್ ಮಿನಾರಿನ ಆವರಣದ ಪಕ್ಕದಲ್ಲಿದೆ. ಯಾವುದು ಮೆಹರೋಳಿ ಪಿಲ್ಲರ್. ಈತನು ಕೂಡ ತನ್ನ ಅಜ್ಜನಂತೆ ವೈವಾಹಿಕ ಸಂಬಂಧಗಳ ಮೂಲಕ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡ. ಅಜ್ಜ ಅಂದರೆ ಸಮುದ್ರಗುಪ್ತಂತರ. ಸೊ ಚಂದ್ರಗುಪ್ತ ಒಂದನೇ ಚಂದ್ರಗುಪ್ತನ ಲೈಕ್ ಮ್ಯಾಟ್ರಿಮೋನಿಯಲ್ ಅಲಯನ್ಸಸ್ ಬಗ್ಗೆ ಕೂಡ ಮಾಡ್ತಾ ಇದ್ದ. ಈತನು ಕೂಡ ತನ್ನ ಅಜ್ಜನಂತೆ ವೈವಾಹಿಕ ಸಂಬಂಧಗಳ ಮೂಲಕ ಸಾಮ್ರಾಜ್ಯ ವಿಸ್ತರಿಸಿಕೊಂಡ. ಈಗ ಈತ ನಾಗಸಂತತಿ ರಾಜಕುಮಾರಿ ಆಗಿರೋಂಥ ಕುಬೇರನಗಳನ್ನು ವಿವಾಹವಾದನು. ಇವಳು ಯಾರು ಅಂತ ಹೇಳಿದ್ರೆ ನಾಗಸಂತತಿಯ ರಾಜಕುಮಾರಿ. ಈತ ಯಾರು, ಚಂದ್ರಗುಪ್ತ ಟು ತನ್ನ ಮಗಳಾದ ಪ್ರಭಾವತಿ ಗುಪ್ತ ಅಂದರೆ ಇವಳ ಮಗಳು ಯಾರು, ಚಂದ್ರಗುಪ್ತ ಟೂನ ಮಗಳು ಯಾರು ಅಂದರೆ ಪ್ರಭಾವತಿ ಗುಪ್ತಳನ್ನು ವಕಟಕ ಅರಸ ಆಗಿರುವಂತಹ ಮೂರನೇ ರುದ್ರಸೇನ ಅಂದರೆ ರುದ್ರಸೇನ ತ್ರೀ ಅವನಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ಅಂದರೆ ಪ್ರಭಾವತಿ ಮಗಳು ಅಳಿಯ ಯಾರು ಅಂದರೆ ರುದ್ರಸೇನ ತ್ರೀ. ಈತ ಕರ್ನಾಟಕದ ಕದಂಬರ ಅರಸ ಕಾಕುತ್ಸವರ್ಮ ಮಗಳೊಂದಿಗೆ ತನ್ನ ಮಗನ ವಿವಾಹ ಮಾಡ್ಕೊಳ್ತಾನೆ. ಸೊ ಕಾಕುತ್ಸವರ್ಮನ ಮಗಳ ಜೊತೆ ಮಗನ ವಿವಾಹ ಮಾಡ್ಕೊಡ್ತಾನೆ. ಆದರೆ ಮಗಳನ್ನ ವಕಟಕ ಕಿಂಗ್ ಆಗಿರುವಂತಹ ರುದ್ರಸೇನ ತ್ರೀ ಅವನಿಗೆ ಮದುವೆ ಮಾಡ್ಕೊಡ್ತಾನೆ. ನೆಕ್ಸ್ಟು ಚಂದ್ರಗುಪ್ತ ಟು ಇವನ ಆಸ್ಥಾನದಲ್ಲಿ ನವರತ್ನ ಎಂಬ ಕವಿಗಳ ಕೂಟವಿತ್ತು. ನವರತ್ನಸ್ ವೆರಿ ಇಂಪಾರ್ಟೆಂಟ್. ಅಲ್ಲಿ 9 ಜನರನ್ನು ಪರಿಚಯ ಮಾಡೋಣ. ಮೊದಲನೇವರು ಯಾರು, ವೆರಿ ಇಂಪಾರ್ಟೆಂಟ್, ಕಾಳಿದಾಸ. ಕಾಳಿದಾಸ ಬರೆದಿರುವ ಫೇಮಸ್ ಕೃತಿ ಬಂದು ಅಭಿಜ್ಞಾನ ಶಾಕುಂತಲ. ನೆಕ್ಸ್ಟ್ ಎರಡನೇವರು ವರಹ ಮಿಹಿರ ಬರೆದಿರುವಂಥ ಫೇಮಸ್ ಕೃತಿ ಬೃಹತ್ ಸಂಹಿತ. ನೆಕ್ಸ್ಟ್ ಮೂರನೇದು ಧನ್ವಂತರಿ ಅದು ಹೇಳೋದು ಯಾವುದ್ರ ಬಗ್ಗೆ ಬರೆದಿರೋದು, ಆಯುರ್ವೇದ ನಿಘಂಟು, ಆಯುರ್ವೇದ ಡಿಕ್ಷನರಿನ ಧನ್ವಂತರಿ ಹೇಳುತ್ತೆ. ನೆಕ್ಸ್ಟ್ ನಾಲ್ಕನೇವರು ಅಮರಸಿಂಹ ಬರೆದಿರೋದು ಅಮರಕೋಶ, ಇದು UPSCಯಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಐದನೇವದು ವೇಣಾಲ ಭಟ್ ಅವರು ಬರೆದಿರೋದು ಮಂತ್ರಶಾಸ್ತ್ರ. ನೆಕ್ಸ್ಟ್ ಆರನೇವರು ಘಟಕರ್ಪರ ಇವರು ಬರೆದಿರೋಂಥದ್ದು ಘಟಕರ್ಪರ ಕಾವ್ಯ. ನೆಕ್ಸ್ಟ್ ಏಳನೇವರು ವರರುಚಿ ಬರೆದಿರೋದು ವ್ಯಾಕರಣ, ಅಂದರೆ ನಥಿಂಗ್ ಬಟ್ ಗ್ರಾಮರ್ ಆರ್ ವ್ಯಾಕರಣ, ವರರುಚಿ. ನೆಕ್ಸ್ಟ್ ಎಂಟನೆಯವರು ಶಂಕು ಬರೆದಿರೋದು ಶಿಲ್ಪಶಾಸ್ತ್ರ. ನೆಕ್ಸ್ಟ್ ಒಂಬತ್ತನೇವರು ಕ್ಷಪಣಕ ಬರೆದಿರೋದು ಜ್ಯೋತಿಷ್ಯಶಾಸ್ತ್ರ. ಸೊ ನಾನು ಮತ್ತೊಮ್ಮೆ ಈ 9 ಜನ ಬರೀ ಹೆಸರು ಹೇಳ್ತೀನಿ. ಕಾಳಿದಾಸ, ವರಹಮಿಹಿರ, ಧನ್ವಂತರಿ, ಅಮರಸಿಂಹ, ವೀಣಾಲ ಭಟ್, ಘಟಕರ್ಪರ, ವರರುಚಿ, ಶಂಕು, ಕ್ಷಪಣಕ. ಸೊ ಈ ನವರತ್ನರಲ್ಲಿ ಅತ್ಯಂತ ಪ್ರಸಿದ್ಧಿಗೆ ಬಂದವನು ಯಾರು ಅಂದರೆ ಕಾಳಿದಾಸ. ಈತನಿಗೆ ಕವಿ ಕುಲ ಗುರು ಕವಿರತ್ನ ಎಂಬ ಬಿರುದುಗಳಿವೆ. ಇಂಪಾರ್ಟೆಂಟ್, ಕವಿ ಕುಲ ಅಂತ ಇದೆ, ಗುರು ಅಂತ ಇದೆ, ಕವಿರತ್ನ ಎಂಬ ಗುರು ಬಿರುದುಗಳಿದ್ದವು. ಕವಿ ಕುಲ ಗುರು ಕವಿರತ್ನ. ನೆಕ್ಸ್ಟೀಗ ಒಂದನೇ ಕುಮಾರಗುಪ್ತ, ಇಷ್ಟು ಎರಡನೇ ಚಂದ್ರಗುಪ್ತನ ಬಗ್ಗೆ. ನೆಕ್ಸ್ಟು ಒಂದನೇ ಕುಮಾರಗುಪ್ತ ಒನ್ ದಟ್ ಈಸ್ 414 455 ಕ್ರಿಸ್ತಶಕ 414 455 AD. ಅತಿ ಹೆಚ್ಚು ನಾಣ್ಯಗಳನ್ನು ಚಲಾವಣೆಗೆ ತಂದ ಗುಪ್ತರ ಅರಸ. ಯಾರಂದರೆ ಅತಿ ಹೆಚ್ಚು ನಾಣ್ಯಗಳನ್ನು, ಬಹಳಷ್ಟು ಕಾಯಿನ್ಸ್ಗಳನ್ನ ಏನು ಮಾಡ್ತಾರೆ, ಚಲಾವಣೆಗೆ ತಂದ ಗುಪ್ತರ ಅರಸ ಯಾರು ಅಂತ ಹೇಳಿದ್ರೆ ಒಂದನೇ ಕುಮಾರಗುಪ್ತ. ಇವನು ಕ್ರಿಸ್ತಶಕ 427, ಇದು ತುಂಬ ಮುಖ್ಯ, 427, 427 AD ಪ್ರಸಿದ್ಧವಾದ ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸ್ತಾನೆ, ನಳಂದ ಯೂನಿವರ್ಸಿಟಿನ ಸ್ಥಾಪನಿಸ್ತಾನೆ. ಯಾವಾಗ ಅಂತ ಹೇಳಿದ್ರೆ 427 AD. ಇವನ ಕಾಲದಲ್ಲಿ ಭಾರತದ ಮೇಲೆ ಹೂಣಾರ ದಾಳಿಗಳು ಪ್ರಾರಂಭವಾದರು, ಅಂದರೆ ಹನ್ಸ್ ಇನ್ವೇಷನ್ ಕೂಡ ಅವರು ಬರ್ತಾರೆ. ನೆಕ್ಸ್ಟ್ ಅದಂದರೆ ಒಂದನೇ ಸ್ಕಂದಗುಪ್ತ ಅಂದರೆ ಸ್ಕಂದಗುಪ್ತ ಒನ್,
465-465 ಕ್ರಮಾದಿತ್ಯ ಎಂಬ ಬಿರುದಿನೊಂದಿಗೆ ಅಧಿಕಾರಕ್ಕೆ ಬಂದನು. ಈತ ಸುದರ್ಶನ ಕೆರೆಯನ್ನು ಕೂಡ ಪುನರುಜ್ಜೀವನಗೊಳಿಸ್ತಾನೆ. ಯಾರು? ಒಂದನೇ ಸ್ಕಂದಗುಪ್ತ. ಅವನಿಗೂ ಕೂಡ ರಿಲೇಟೆಡ್ ಟು ಸುದರ್ಶನ ಕೆರೆ. ಈತನ ಕಾಲದಲ್ಲಿ ಹೂಣರ ದಾಳಿಗಳು ಹೆಚ್ಚಾದವು. ಗುಪ್ತ ಸಾಮ್ರಾಜ್ಯ ಅವನತಿಯನ್ನು ಸಾಗಿಸುತ್ತಿತ್ತು. ಹೂಣರೆಂದರೆ ಮಧ್ಯ ಏಷ್ಯಾದ ಅಂದರೆ ಸೆಂಟ್ರಲ್ ಏಷ್ಯನ್ ಅನ್ಸಿವಿಲೈಸ್ಡ್ ಪೀಪಲ್ ಅಥವಾ ಯುದ್ಧ ಪ್ರಿಯರು ಅಂತಲೂ ಕೂಡ ಕರೀತಾರೆ. ಮಧ್ಯ ಏಷ್ಯಾದ ಅನಾಗರಿಕ ಜನಾಂಗ ಅಥವಾ ಯುದ್ಧ ಪ್ರಿಯರು ಅಂತಲೂ ಕೂಡ ಕರೀತಾರೆ. ಯಾರನ್ನ? ಹೂನ್ಸ್ ಹ್ಯೂಣಾಸ್ ಆರ್ ಹನ್ಸ್ ಇನ್ವೇಷನ್ ಅಥವಾ ಹೂಣಾಸ್ ಹೂಣರ ದಾಳಿ ಅಂತಲೂ ಹೇಳ್ತೀವಿ. ಒಂದನೇ ಸ್ಕಂದಗುಪ್ತ. ಸ್ಕಂದಗುಪ್ತ ಒನ್ ನಂತರ ಪುರುಗುಪ್ತ, ನರಸಿಂಹಗುಪ್ತ, ಕುಮಾರಗುಪ್ತ ಟೂ ಅಂದರೆ ಎರಡನೇ ಕುಮಾರಗುಪ್ತ, ಬುದ್ಧಗುಪ್ತ, ವಿಷ್ಣುಗುಪ್ತ ಎಂಬ ಅರಸರು ಆಡಳಿತ ಮಾಡುತ್ತಾರೆ. ಗುಪ್ತರ ಕೊನೆಯ ದೊರೆ ಯಾರು ಅಂದರೆ ಈಸ್ ವಿಷ್ಣುಗುಪ್ತ. ಓಕೆ, ನೆಕ್ಸ್ಟ್. ಈಗ ಗುಪ್ತರ ಆಡಳಿತ ವ್ಯವಸ್ಥೆ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಹೇಗಿತ್ತು, ಗುಪ್ತರದ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಹೇಗಿತ್ತು ಅಂತ ನೋಡ್ತಾ ಹೋಗೋಣ. ಅಡ್ಮಿನಿಸ್ಟ್ರೇಟಿವ್ ಬಗ್ಗೆ ಹೇಳೋದಾದರೆ ಏನು, ಅರಸ ಆಡಳಿತದ ಕೇಂದ್ರ ಬಿಂದುವಾಗಿದ್ದನು. ಅರಸ ಅಂದರೆ ಯಾರು? ಅರಸ ಇದನ್ನಲ್ಲ, ಅವನು ಆಡಳಿತ ಕೇಂದ್ರ ಬಿಂದುವಾಗಿದ್ದನು. ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಹೇಗಿತ್ತು ಅಂದರೆ ಅರಸ ಆಡಳಿತದ ಕೇಂದ್ರ ಬಿಂದುವಾಗಿತ್ತು. ಅರಸ ಆಡಳಿತ ಅಂತ ಹೇಳಿದ್ರೆ ದ ಕಿಂಗ್ ಅಡ್ಮಿನಿಸ್ಟ್ರೇಷನ್ ಏನಾಗಿತ್ತು, ಸೆಂಟ್ರಲ್ ಪಾರ್ಟ್ ಆಗಿತ್ತು. ಕಿಂಗ್ ಅಡ್ಮಿನಿಸ್ಟ್ರೇಷನ್ ಬಂದು ಆ ಸೆಂಟ್ರಲ್ ಪಾರ್ಟ್ ಆಗಿತ್ತು. ಅಂತಿಮ ನ್ಯಾಯ ನೀಡುವ ಪರಮಾಧಿಕಾರಿಯಾಗಿದ್ದನು. ಯಾರು? ರಾಜ. ಅಂದರೆ ದ ಫೈನಲ್ ಜಡ್ಜ್ಮೆಂಟ್ ಕೊಡೋದು ಕಿಂಗ್ ಆಗಿದ್ದ. ಗುಪ್ತರ ರಾಜವನ್ನು ವೆರಿ ಇಂಪಾರ್ಟೆಂಟ್ ಭೋಗ ವಿಷ್ಯ ಗ್ರಾಮ ವೆರಿ ವೆರಿ ಇಂಪಾರ್ಟೆಂಟ್ ಭೋಗ ವಿಷ್ಯ ಮತ್ತು ಗ್ರಾಮ ಅಂತ ಸ್ಪ್ಲಿಟ್ ಮಾಡ್ತಾಯಿದ್ರು. ಭೋಗ ಅಂದರೆ ಭೋಗಪತಿ, ವಿಷ್ಯ ಅಂದರೆ ವಿಷ್ಯಪತಿ, ಗ್ರಾಮ ಅಂದರೆ ಗಾವುಂಡ ಅಥವಾ ಗ್ರಾಮಿಕ ಅಂತಲೂ ಕೂಡ ಕರಿತಾ ಇದ್ದರು. ಗ್ರಾಮಗಳಲ್ಲಿ ಅಂದರೆ ವಿಲೇಜ್ಗಳಲ್ಲಿ ಗ್ರಾಮ ಸಭೆಗಳು ಕೂಡ ಅಸ್ತಿತ್ವದಲ್ಲಿ ಬಂದವು. ಭೂಕಂದಾಯ ಅಂದರೆ ಲ್ಯಾಂಡ್ ರೆವಿನ್ಯೂ ಕೂಡ ಅಂದರೆ ಭೂಕಂದಾಯ. ಲ್ಯಾಂಡ್ ರೆವಿನ್ಯೂ ರಾಜ್ಯದ ಮುಖ್ಯ ಆದಾಯ. ಲ್ಯಾಂಡ್ ರೆವಿನ್ಯೂ ಕೂಡ ಇನ್ಕಮ್, ಸೋರ್ಸ್ ಆಫ್ ಇನ್ಕಮ್ ಅಂದರೆ ಲ್ಯಾಂಡ್ ರೆವಿನ್ಯೂ. ಗುಪ್ತರ ಕಾಲದಲ್ಲಿ ಉಳಿಗ ಮಾನ್ಯ ಪದ್ಧತಿ ರೂಢಿಯಲ್ಲಿತ್ತು. ಗುಪ್ತರ ಕಾಲದ ಗ್ರಾಮಗಳಲ್ಲಿ ಉದ್ರಂಗ 1/4 ತೆರಿಗೆ ಇತ್ತು. ಉದ್ರಂಗ ಗ್ರಾಮಗಳಲ್ಲಿ 1/4 ತೆರಿಗೆ ಇತ್ತು. ಮತ್ತು ಭೋಗ ಅಂತ ಹೇಳಿದ್ರೆ 1/6 ತೆರಿಗೆ ಇತ್ತು. ಇದು ನಗರಗಳ ಮೇಲೆ ಹೇರುತ್ತಿದ್ದರು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅಂದರೆ ಉದ್ರಂಗ ಅಂತ ಹೇಳಿದ್ರೆ 1/4. ಉದ್ರಂಗ ಅಂದರೆ 1/4 ಟ್ಯಾಕ್ಸ್ನ ಹಾಕೋರು. ಭೋಗ ಅಂದರೆ 1/6 ಟ್ಯಾಕ್ಸ್ನ ಹಾಕೋರು. ಗುಪ್ತರು ಉತ್ತರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಾಹ್ಮಣರಿಗೆ ಭೂಮಿ ದಾನ ಕೊಡುವ ಪದ್ಧತಿ ಇತ್ತು. ಇದು ತುಂಬಾ ಮುಖ್ಯ. ಬ್ರಾಹ್ಮಣರಿಗೆ ಭೂಮಿ ದಾನ ಕೂಡ ಕೊಡ್ತಾ ಇದ್ರು ಅನ್ನೋ ಪದ್ಧತಿ ಕೂಡ ಇತ್ತು, ಬ್ರಾಹ್ಮಣರಿಗೆ ಭೂಮಿ ದಾನ. ಓಕೆ, ನೆಕ್ಸ್ಟು ಅಂದರೆ ಲ್ಯಾಂಡ್ ಡೊನೇಷನ್ ಫಾರ್ ಹೋಮ್ ಫಾರ್ ಬ್ರಾಹ್ಮಿನ್ಸ್. ನೆಕ್ಸ್ಟ್, ಗುಪ್ತರ ಕಾಲದ ಪ್ರಮುಖ ನಾಣ್ಯಗಳು, ಈಗ ಫೇಮಸ್ ಕಾಯಿನ್ಸ್ಗಳು ಯಾವುದು ಅಂತ ನೋಡೋಣ. ಫಸ್ಟ್ ಈಸ್ ದಿನಾರ್. ಇದೇನು ಅಂತ ಹೇಳಿದ್ರೆ ಇದು ಗೋಲ್ಡ್ ಕಾಯಿನ್. ನೆಕ್ಸ್ಟ್ ರೂಪಕ ಅಂತ ಹೇಳಿದ್ರೆ ದಿಸ್ ಈಸ್ ಸಿಲ್ವರ್ ಕಾಯಿನ್. ನೆಕ್ಸ್ಟ್ ಖಾರಿಶ್ ಅಂತ ಹೇಳಿದ್ರೆ ಇದು ಸಮುದ್ರ ಚಿಪ್ಪಿನಿಂದ ತಯಾರಿಸಿದ ನಾಣ್ಯಗಳು ಚಲಾವಣೆವಿದ್ದವು. ಅರ್ಥ ಆಯ್ತಾ? ಸೊ ನಿನಗೆ ನೆನ್ಪಿಟ್ಕೋಬೇಕಾಗತ್ತೆ. ಓಕೆ, ಹಾಂ. ನೆಕ್ಸ್ಟ್, ಆದಮೇಲೆ ಗುಪ್ತರ ಸೈನ್ಯವನ್ನು ಕಾಲ್ದಳ, ಅಶ್ವದಳ, ಗಜದಳ ಮತ್ತು ನೌಕಾದಳ ಎಂದು ವಿಭಾಗಿಸಿದ್ದರು. ಕ್ಯಾವೆಲ್ರಿ ಅದೆಲ್ಲನೂ ಹೇಳ್ತೀವಿ. ಕಾಲ್ದಳ, ಅಶ್ವದಳ, ಗಜದಳ ಮತ್ತು ನೌಕಾದಳವಾಗಿ ವಿಭಾಗಿಸಿದ್ದರು. ಗುಪ್ತರ ಕಾಲದಲ್ಲಿ ಸೈನ್ಯದ ಮುಖ್ಯಸ್ಥನನ್ನು ಸಮರಮಾತ್ಯ ಅಂತ ಕರೀತಾರೆ. ಸೈನ್ಯದ ಮುಖ್ಯಸ್ಥ ಅಂತ ಹೇಳಿದ್ರೆ ಕಮಾಂಡರ್ ಯಾರಂದರೆ ಆ ಸಮರ ಮಾತ್ಯ ಅಂತ ಕರೀತಾರೆ. ಅರಣ್ಯಪಾಲಕನ ಗೊಳಮಿಕ ಇಂಪಾರ್ಟೆಂಟ್. ಗೊಳಮಿಕ ಅಂದರೆ ಅರಣ್ಯಪಾಲಕ, ದ ಫಾರೆಸ್ಟ್ ಗಾರ್ಡ್. ಅರಣ್ಯಪಾಲಕನ ಗೊಳಮಿಕ ಅಂತ ಕರೀತಾರೆ. ಆನೆಗಳ ಮುಖ್ಯಸ್ಥನನ್ನು ಮಹಾಮಹಿ ಪಿಲುಪತಿ ಅಂತ ಕರಿತಾ ಇದ್ರು. ಆನೆಗಳ ಮುಖ್ಯಸ್ಥನನ್ನು
ಇಷ್ಟು ನೆನಪಿಟ್ಕೋಬೇಕು. ಕಮಾಂಡರ್ ಇನ್ ಚೀಫ್ನ ಅಂದರೆ ಸೈನ್ಯದ ಮುಖ್ಯಸ್ಥನನ್ನು ಸಮರಮಾತ್ಯ, ಅರಣ್ಯ ಪಾಲಕನನ್ನು ಗೋಳಾಮಿಕ, ಆನೆಗಳ ಮುಖ್ಯಸ್ಥನನ್ನು ಮಹಾಮಹಿಪಿಲುಪತಿ. ನೆಕ್ಸ್ಟ್ ಈಗ ಸಾಮಾಜಿಕ ಜೀವನ ಅಂದರೆ ಸೋಷಿಯಲ್ ಲೈಫ್ ಹೇಗಿತ್ತು, ಇಂಪಾರ್ಟೆಂಟ್. ಸೋಷಿಯಲ್ ಲೈಫ್ ಹೇಗಿತ್ತು, ವರ್ಣ ವ್ಯವಸ್ಥೆ ಜಾರಿಯಲ್ಲಿತ್ತು, ವರ್ಣ ಸಿಸ್ಟಮ್, ಅಫ್ಕೋರ್ಸ್ ವರ್ಣ ಸಿಸ್ಟಮ್ ಜಾರಿಯಲ್ಲಿತ್ತು, ವರ್ಣ ಸಿಸ್ಟಮ್. ಬ್ರಾಹ್ಮಣ ಉನ್ನತ ಸ್ಥಾನದಲ್ಲಿದ್ದ, ಶೂದ್ರಕರು ಕೃಷಿರಾಗಿ ಬದಲಾವಣೆ ಆದರು, ಶೂದ್ರರೇನಿದ್ರಲ್ಲ ಅವರು ಅಗ್ರಿಕಲ್ಚರಿಸ್ಟಾಗಿ ಟರ್ನ್ ಆದರು. ಶೂದ್ರರಲ್ಲಿ ಅತಿ ಶೂದ್ರರನ್ನು ಚಾಂಡಾಲರು ಅಂತಲೂ ಕೂಡ ಅದೃಶ್ಯರೆಂದು ಕರೆದು ಊರ ಹೊರಗೆ ಅಟ್ಟುತ್ತಿದ್ದರು ಅಂತ ಹೇಳ್ತಾ ಇದೆ. ಶೂದ್ರರಲ್ಲಿ ಅತಿ ಶೂದ್ರ ಯಾರು ಅಂದರೆ ಚಾಂಡಾಲಾಸ್. ನೆಕ್ಸ್ಟ್ ಇವರು ಗ್ರಾಮಗಳನ್ನು ಅಂದರೆ ಚಾಂಡಾಲೆಯರು ಗ್ರಾಮಗಳನ್ನು ಪ್ರವೇಶಿಸಬೇಕಾದರೆ ಜಾಗಟಿಯನ್ನು ಬಾರಿಸಬೇಕಿತ್ತು ಅಂತ ಹೇಳ್ತಾರೆ. ಓಕೆ, ಅಂದರೆ ಯಾರು ನೋಡಬಾರ್ದು, ಯಾರನ್ನು ಮುಟ್ಟಬಾರ್ದು ಆ ಥರ. ಬ್ರಾಹ್ಮಣರಿಗೆ ಕಠಿಣವಾದ ಶಿಕ್ಷೆ ಎಂದರೆ ಕೇಶಮುಂಡನೆ. ಅಂದರೆ ಬ್ರಾಹ್ಮಣರಿಗೂ ಕೂಡ ಪನಿಷ್ಮೆಂಟ್ ಕೊಡ್ತಾಯಿದ್ರು. ಏನಂದರೆ ಕೇಶಮುಂಡನೆ ಅಂದರೆ ಜಸ್ಟ್ ಹೇರ್ ಕಟ್ ಬೋಡ ಮಾಡೋದು. ಮಹಿಳೆಯರ ಸ್ಥಾನಮಾನಗಳು ಶೂದ್ರರಿಗಿಂತ ಕಡೆಯಾಗಿತ್ತು. ಅಂದರೆ ಶೂದ್ರರೇ ಅಂದ್ರೆ ಅನ್ಟಚಬಲ್ಸ್ ಅಂದ್ರೆ ಫಸ್ಟ್ ಆಫ್ ಆಲ್ ಅವರಿಗೆ ರೆಸ್ಪೆಕ್ಟ್ ಅನ್ನೋದು ಅಷ್ಟು ಇರಲಿಲ್ಲ. ಅದಕ್ಕಿಂತ ಕೀಳು ಮಟ್ಟಕ್ಕೆ, ಅದಕ್ಕಿಂತ ಕಡೆಯಾಗೇ ಥರ ಮಹಿಳೆಯರಿಗೆ ಸ್ಥಾನಮಾನಗಳು ಟ್ರೀಟ್ ಮಾಡ್ತಾ ಇದ್ರು ಅಂತ ಕಂಡುಬರುತ್ತೆ. ಗುಪ್ತರ ಕಾಲದಲ್ಲಿ ದೇವದಾಸಿ ಪದ್ಧತಿ ರೂಢಿಯಲ್ಲಿತ್ತು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ದೇವದಾಸಿ ಸಿಸ್ಟಮ್ ಅನ್ನೋದು ಗುಪ್ತರ ಕಾಲದಲ್ಲಿ ಇತ್ತು ಅಂತ ನಾವು ಹೇಳಬಹುದು. ಗುಪ್ತರ ಕಾಲದಲ್ಲಿ ಬಾಲ್ಯ ವಿವಾಹ ಅಂದರೆ ಚೈಲ್ಡ್ ಮ್ಯಾರೇಜ್, ದೆನ್ ಸತಿ ಸಾಗಮನ ಪದ್ಧತಿ, ಸತಿ ಸಿಸ್ಟಮ್, ವರದಕ್ಷಿಣೆ, ಡೌರಿ, ಪರ್ದಾ ಸಿಸ್ಟಮ್, ಘೋಷಾ ಪದ್ಧತಿ ಅನಿ ಇಂತಹ ಸೋಷಿಯಲ್ ಇವಿಲ್ಸ್ ಅನಿಷ್ಟ ಪದ್ಧತಿಗಳು ಹೆಚ್ಚಾಗಿ ಬೆಳೆದು ಬಂದವು ಅಂತ ಹೇಳ್ಬೋದು. ಸತಿ ಸಗಮನ ಪದ್ಧತಿಯ ಬಗ್ಗೆ ತಿಳಿಸುವ ಶಾಸನ ಯಾವುದು ಅಂತ ಹೇಳಿದ್ರೆ ಮಧ್ಯಪ್ರದೇಶದಲ್ಲಿರುವಂಥ ಎರಾನ್ ಶಾಸನ, ಎರಾನ್ ಇನ್ಸ್ಕ್ರಿಪ್ಷನ್. ಇದನ್ನು ಬುದ್ಧಗುಪ್ತ ಹೊರಡಿಸಿದನು. ಇಂಪಾರ್ಟೆಂಟ್. ಎರಾನ್ ಇನ್ಸ್ಕ್ರಿಪ್ಷನ್ ಯಾರು ಮಾಡಿದ್ದು? ಬುದ್ಧಗುಪ್ತ. ಇದು ಸತಿ ಸಿಸ್ಟಮ್ ಬಗ್ಗೆ ಹೇಳುತ್ತೆ. ಓಕೆ, ನೆಕ್ಸ್ಟ್ ಧಾರ್ಮಿಕ ಜೀವನ ಅಂದರೆ ರಿಲಿಜಿಯಸ್ ಲೈಫ್ ಹೇಗಿತ್ತು ಅಂದರೆ ಗುಪ್ತರ ಕಾಲವನ್ನು ಹಿಂದೂ ಧರ್ಮದ ವಿಕಾಸದ ಕಾಲ ಎಂದು ಕರೀತಾರೆ. ಹಿಂದೂ ಧರ್ಮದ ವಿಕಾಸದ ಕಾಲ ಅಂತ ಕರೀತಾರೆ. ಓಕೆ, ಹಿಂದೂ ರಿಲಿಜಿಯನ್ ಎವಲ್ಯೂಷನ್ ಪೀರಿಯಡ್ ಅಂತ ಕರೀತಾರೆ. ಗುಪ್ತರು ಈ ವಿಗ್ರಹಗಳ ಪೂಜೆ, ಆಮೇಲೆ ದೇವಾಲಯಗಳನ್ನು ಕಟ್ಟುವ ಪದ್ಧತಿ ಕೂಡ ಮೊಟ್ಟ ಮೊದಲ ಬಾರಿಗೆ ಆರಂಭಿಸಿದರು. ಅಂದರೆ ವಿಗ್ರಹಗಳನ್ನ ಪೂಜೆ ಮಾಡೋದು, ಆಮೇಲೆ ದೇವಾಲಯನ ಅಂದರೆ ಟೆಂಪಲ್ ಕನ್ಸ್ಟ್ರಕ್ಷನ್ ಕೂಡ ಇಲ್ಲಿ ಆಯಿತು ಅಂತ ಹೇಳ್ಬೋದು, ಇಲ್ಲಿ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ನೆಕ್ಸ್ಟ್, ಗುಪ್ತರು ಶಿವನನ್ನು ಭೈರವ ಎಂಬ ಹೆಸರಿನಿಂದ ಕರೀತಾ ಇದ್ದರು. ಶಿವ ಅಂದರೆ ಭೈರವ. ನೆಕ್ಸ್ಟ್, ಗುಪ್ತರ ಕಾಲದಲ್ಲಿ ಶೈವ, ವೈಷ್ಣವ, ಜೈನ ಮತ್ತು ಬೌದ್ಧ ಧರ್ಮಗಳು ಉನ್ನತ ಸ್ಥಾನದಲ್ಲಿದ್ದು, ಬರೀ ಹಿಂದೂವನ್ನೆಲ್ಲ, ಶೈವ, ವೈಷ್ಣವ, ಜೈನ, ಬೌದ್ಧ ಎಲ್ಲ ಧರ್ಮಗಳಿಗೂ ಕೂಡ ಉನ್ನತ ಸ್ಥಾನದಲ್ಲಿದ್ದು ಅಂತ ಹೇಳ್ಬೋದು. ನೆಕ್ಸ್ಟ್, ಕಲೆ ಮತ್ತು ವಾಸ್ತುಶಿಲ್ಪ. ಕಲೆ ಅಂತಂದರೆ ದಟ್ ಈಸ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಯಾವ ಥರ ಇತ್ತು. ಅಂದರೆ ಉತ್ತರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂದರೆ ನಾರ್ತ್ ಇಂಡಿಯಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ನಗರ ಶೈಲಿಯ ದೇವಾಲಯಗಳನ್ನು ಕಟ್ಟಿದ ಕೀರ್ತಿ ಗುಪ್ತರಿಗೆ ಸಲ್ಲುತ್ತದೆ. ಅಂದರೆ ನಗರ ಸ್ಟೈಲಲ್ಲಿ, ನಾರ್ತ್ ಇಂಡಿಯಾದ ನಗರ ಸ್ಟೈಲಲ್ಲಿ ದೇವಾಲಯಗಳನ್ನು ಅಂದರೆ ಟೆಂಪಲ್ಗಳನ್ನು ಕಟ್ಟಿಸಿದ್ದ ಕೀರ್ತಿ ಯಾರಿಗೆ ಅಂದರೆ ಗುಪ್ತರಿಗೆ ಸಲ್ಲುತ್ತದೆ. ಫಸ್ಟ್ ಟೈಮ್ ನಗರ ಸ್ಟೈಲಲ್ಲಿ ಕಟ್ಟಿಸಿದ್ದು ಯಾರು ಅಂತ ಹೇಳಿದ್ರೆ ದಟ್ ಈಸ್ ಗುಪ್ತಾಸ್. ನಗರ ಶೈಲಿಯ ಲಕ್ಷಣಗಳು ಯಾವ್ಯಾವು, ನಗರ ಸ್ಟೈಲ್ನ ಫೀಚರ್ಸ್ ಯಾವುದು ಅಂದರೆ ಚೌಕಾಕಾರದ ತಳಪಾಯ, ಚೌಕಾಕಾರ ಅಂದರೆ ದಟ್ ಈಸ್ ರೆಕ್ಟ್ಯಾಂಗ್ಯುಲರ್ ಆರ್ ಸ್ಕ್ವಯರ್ ಅಂತ ಹೇಳ್ಬೋದು. ಎತ್ತರದ ಜಗುಲಿಯ ಮೇಲೆ ಕಟ್ಟಡಗಳು, ದೇವಾಲಯದ ಸುತ್ತಲೂ ಪ್ರದಕ್ಷಿಣ ಪಥ, ದೇವಾಲಯ ಪ್ರದೇಶ ದ್ವಾರಗಳ ಹೊರಮೈ, ಅತ್ಯಂತ ಕಲಾವಂತಿಕೆಯಿಂದ ಕೂಡಿದ ವಾಸ್ತುಶಿಲ್ಪ ರಚನೆ ಅಂತ ಹೇಳ್ಬೋದು. ನೆಕ್ಸ್ಟು ದೇವಾಲಯಗಳು, ಈಗ ಟೆಂಪಲ್ಸ್ಗಳು ಯಾವ್ಯಾವು ಅಂತ ನೋಡೋಣ. ಉದಾಹರಣೆಗೆ ಹೇಳೋದಾದರೆ ಟೆಂಪಲ್ಸ್ಗಳು ಯಾವುದು, ದೇವಗರ ಅಂತ ಹೇಳೋದು ದಟ್ ಈಸ್ ಟೆಂಪಲ್, ದಶಾವತಾರ ದೇವಾಲಯ ಮಹಾರಾಷ್ಟ್ರದಲ್ಲಿದೆ. ನೆಕ್ಸ್ಟ್, ಉಜ್ಜಯಿನಿ ಕಾಳಿಕಾ ದೇವಿ ದೇವಾಲಯ ಅದು ಮಧ್ಯಪ್ರದೇಶದಲ್ಲಿದೆ. ಸೊ ದೇವಗರ ಇರೋದು ಮಹಾರಾಷ್ಟ್ರದಲ್ಲಿ, ದಶಾವತಾರ ದೇವಾಲಯ ಉಜ್ಜಯಿನಿ ಇರೋದು ಮಧ್ಯಪ್ರದೇಶದಲ್ಲಿ, ಕಾಳಿಕಾ ದೇವಿ ದೇವಾಲಯ ಭೂಮರಹ ಇರೋದು ಅಸ್ಸಾಮಲ್ಲಿ, ಇಲ್ಲಿರೋದು ಶಿವ ದೇವಾಲಯ. ನೆಕ್ಸ್ಟು ಬಿತರಂಗಾವ್ ಇರೋದು ಉತ್ತರ ಪ್ರದೇಶದಲ್ಲಿ, ಇಟ್ಟಿಗೆಯ ಶಿವ ದೇವಾಲಯ ಅಂತ ಹೇಳ್ತೀವಿ. ಇದು ಭಾರತದಲ್ಲಿ ಇಟ್ಟಿಗೆಗಳಿಂದ ನಿರ್ಮಿಸಲ್ಪಟ್ಟ ದೇವಾಲಯ, ಇಟ್ಟಿಗೆಯ ಶಿವ ದೇವಾಲಯ ಉತ್ತರ ಪ್ರದೇಶದಲ್ಲಿದೆ, ಬಿತರಂಗಾವ್.
ಗುಪ್ತರು ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ವರ್ಣಚಿತ್ರಕಲೆಯನ್ನು ರಚಿಸಿದರು ಅಂದರೆ ಕಲರ್ ಪೇಂಟಿಂಗ್ ವೆರಿ ಇಂಪಾರ್ಟೆಂಟ್ ದ ಕಲರ್ ಪೇಂಟಿಂಗ್ನ ಫಸ್ಟ್ ತಂದಿದ್ದು ಯಾರು ಅಂತ ಹೇಳಿದ್ರೆ ದಟ್ ಈಸ್ ಗುಪ್ತಾಸ್ ಗುಪ್ತರ ಕಾಲದ ವರ್ಣಚಿತ್ರಕಲೆಯನ್ನು ಮುರ್ರಾಳ ಅಂತ ಕೂಡ ಕರೀತಾರೆ ಇಂಪಾರ್ಟೆಂಟ್ ಮುರ್ರಾಳ ಇಂಪಾರ್ಟೆಂಟ್ ನೆನ್ಬಿಟ್ಕೋಬೇಕು ಈ ಕಲೆಯ ಪ್ರಮುಖ ದೇವಾಲಯಗಳು ಅಂದರೆ ಚಿತ್ರಗಳು ಯಾವ್ಯಾವು ಅಂದರೆ ಭಾಗ ಇರೋದು ಮಧ್ಯಪ್ರದೇಶ್ ಶಿಥಿಲಾವಾಸಂ ಅಂದರೆ ಗುಹಾಲಯ ದಟ್ ಈಸ್ ಭಾಗ ಇರೋದು ಮಧ್ಯಪ್ರದೇಶ್ ಶಿಥಿಲಾವಾಸಂ ಗುಹಾಲಯ ಶಿಥಿಲಾವಾಸಂ ಕೇವ್ ನೆಕ್ಸ್ಟ್ ಶ್ರೀಲಂಕಾದ ಸಿಗುರಿಯಾ ಇದು ಇಂಪಾರ್ಟೆಂಟ್ ಶ್ರೀಲಂಕಾದ ಸಿಗುರಿಯಾ ನೆಕ್ಸ್ಟ್ ಅಜಂತದಲ್ಲಿನ 1 ಮತ್ತು 18 ಗುಹೆಗಳಲ್ಲಿ ಮುರ್ರಾಳ ಚಿತ್ರಕಲೆಯನ್ನು ಕಂಡುಬರುತ್ತದೆ ಅಜಂತ ಪೇಂಟಿಂಗ್ ತುಂಬ ಇಂಪಾರ್ಟೆಂಟ್ ಅಜಂತ ಪೇಂಟಿಂಗಲ್ಲಿ ಅಜಂತ ಪೇಂಟಿಂಗ್ 1 ಆ್ಯಂಡ್ ಅಜಂತ ಪೇಂಟಿಂಗ್ 18 ಕಂಡುಬರುತ್ತದೆ ಚಿತ್ರಕಲೆಗಳು ಕಂಡುಬರುತ್ತದೆ ಮುರ್ರಾಳ ಬಗ್ಗೆ ಇದೆ ಅಂತ ಹೇಳ್ಬೋದು ನೆಕ್ಸ್ಟ್ ಗುಪ್ತರ ಕಾಲದಲ್ಲಿ ಬುದ್ಧನ ಕಂಚಿನ ವಿಗ್ರಹ ಅಂದರೆ ಬುದ್ಧನ ಆ ಬ್ರಾನ್ಸ್ ಐಡಲ್ ಯಾರ್ದು ಅಂತ ಹೇಳಿದರೆ ಬುದ್ಧ ಆ ಬುದ್ಧನ ಬ್ರಾನ್ಸ್ ಐಡಲ್ ಕೂಡ ನಿರ್ಮಿಸಲಾಗಿತ್ತು ಉದಾಹರಣೆಗೆ ಸುಲ್ತಾನ್ಗಂಜ್ನಲ್ಲಿ ಕಂಡು ಬಂದಿದ್ದ 7.5 ಅಡಿ ಎತ್ತರದ ಬುದ್ಧನ ಕಂಚಿನ ವಿಗ್ರಹ ಪ್ರಸ್ತುತ ಲಂಡನ್ನಿನ ಬರ್ಮಿಂಗ್ ಹ್ಯಾಮ್ ಮ್ಯೂಸಿಯಂನಲ್ಲಿದೆ ಏನು ಹೇಳ್ತಾಯಿದ್ರೆ ಸುಲ್ತಾನ್ಗಂಜ್ನಲ್ಲಿ ಕಂಡು ಬಂದಿತ್ತು 7.5 ಅಡಿ ಎತ್ತರದ ಒಂದು ಬುದ್ಧನ ಬ್ರಾನ್ಸ್ ಐಡಲ್ ಕಂಡುಬಂದಿದ್ದು ಈಗ ಎಲ್ಲಿದೆ ಅಂದರೆ ಲಂಡನ್ನಿನ ಬರ್ಮಿಂಗ್ ಹ್ಯಾಮ್ನ ಮ್ಯೂಸಿಯಂನಲ್ಲಿದೆ ಈಗ ನೆಕ್ಸ್ಟು ಸಾಹಿತ್ಯದ ಬಗ್ಗೆ ಬರೋಣ ಸಾಹಿತ್ಯ ಅಂದರೆ ದಟ್ ಈಸ್ ಅ ಲಿಟ್ರೇಚರ್ ಬಗ್ಗೆ ಅದರಲ್ಲಿ ಮೊಟ್ಟ ಮೊದಲನೆಯವರು ಕಾಳಿದಾಸ ಕೆಲವೊಂದು ನಾಟಕಗಳಿದೆ ಕೆಲವೊಂದು ಕಾವ್ಯಗಳು ಕೂಡ ಇದ್ದಾವೆ ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು ಕಾಳಿದಾಸನ ನಾಟಕಗಳು ಯಾವ್ಯಾವು ಅಂದರೆ 1 ಅಭಿಜ್ಞಾನ ಶಾಕುಂತಲ 2 ಮಾಳವಿಕ ಅಗ್ನಿಮಿತ್ರ 3 ವಿಕ್ರಮ ಊರ್ವಶಿಯ ಇವರು ಕಾಳಿದಾಸನ ನಾಟಕಗಳು ನೆಕ್ಸ್ಟ್ ಕಾಳಿದಾಸನ ಕಾವ್ಯಗಳು ಯಾವ್ಯಾವು ಕುಮಾರ ಸಂಭವ ಮೇಘದೂತ ರಘುವಂಶ ಇವು ಮೂರು ನೆನ್ಪಿಟ್ಕೋಬೇಕು ಅಭಿಜ್ಞಾನ ಶಾಕುಂತಲ ಮಾಳವಿಕ ಅಗ್ನಿಮಿತ್ರ ವಿಕ್ರಮ ಊರ್ವಶಿಯ ಅಂದರೆ ಅಮವಿ ಅಂತ ನೆನ್ಪಿಡ್ಕೋ ಅಮವಿ ನಾಟಕಗಳು ಕುಮೇರ ಅಥವಾ ಕುಮಾರ ನೆನ್ಪಿಟ್ಕೊಂಡ್ರೆ ಆಗುತ್ತೆ ಕುಮೇರ ಅಥವಾ ಕುಮಾರ ಸೊ ಅಮವಿ ಅಂತ ಹೇಳಿದ್ರೆ ಆ ಅಂದರೆ ಅಭಿಜ್ಞಾನ ಶಾಕುಂತಲ ಮಾ ಅಂದರೆ ಮಾಳವಿಕ ಅಗ್ನಿಮಿತ್ರ ಮತ್ತು ಬಿ ಅಂತ ಹೇಳಿದ್ರೆ ವಿಕ್ರಮ ಊರ್ವಶಿಯ ಕಾವ್ಯಗಳು ಯಾವಂದರೆ ಕು ಅಂದರೆ ಕುಮಾರ ಸಂಭವ ಮೇ ಅಥವಾ ಮಾ ಅಂದರೆ ಮೇಘದೂತ ರ ಅಂತ ಹೇಳಿದ್ರೆ ರಘುವಂಶ ಇವು ಕಾವ್ಯಗಳು ಕಾಳಿದಾಸನನ್ನು ಭಾರತದ ಶೇಕ್ಸ್ಪಿಯರ್ ಅಂತ ಕರೀತಾರೆ ಇದು ಕೂಡ ಇಂಪಾರ್ಟೆಂಟ್ ಸೊ ಇಂಡಿಯನ್ ಶೇಕ್ಸ್ಪಿಯರ್ ಅಂತ ಯಾರನ್ನ ಕರೀತಾರೆ ಇಂಡಿಯನ್ ಶೇಕ್ಸ್ಪಿಯರ್ ಅಂತ ಕರೆಯೋದು ಕಾಳಿದಾಸನನ್ನು ನೆಕ್ಸ್ಟ್ ವರಹ ಮಿಹಿರ ಬರೆದಿರುವಂಥ ಕೃತಿಗಳು ಬೃಹತ್ ಸಂಹಿತ ಬೃಹತ್ ಜಾತಕ ಲಘು ಜಾತಕ ಪಂಚಸಿದ್ಧಾಂತಿಕ ಇದನ್ನು ಕೇಳಿದರೆ ಪಂಚಸಿದ್ಧಾಂತಿಕ ಬರೆದಿರೋದು ವರಹ ಮಿಹಿರ ಪಂಚಸಿದ್ಧಾಂತಿಕ ಗ್ರಂಥವನ್ನು ಖಗೋಳಶಾಸ್ತ್ರದ ಬೈಬಲ್ ಅಂತ ಕರೀತಾರೆ ಖಗೋಳಶಾಸ್ತ್ರ ಅಂದರೆ ಜಿಯೋಗ್ರಫಿಕಲ್ ಖಗೋಳಶಾಸ್ತ್ರ ಅಂತ ಹೇಳಿದ್ರೆ ಜಿಯೋಗ್ರಫಿ ಅಲ್ಲ ಇದು ಸ್ಪೇಸ್ ಖಗೋಳಶಾಸ್ತ್ರದ ಬೈಬಲ್ ಅಂತ ಯಾವುದನ್ನು ಕರೀತಾರೆ ಪಂಚಸಿದ್ಧಾಂತಿಕನ ಖಗೋಳಶಾಸ್ತ್ರದ ಬೈಬಲ್ ಅಂತ ಕರೀತಾರೆ ವರಹ ಮಿಹಿರನನ್ನು ಜ್ಯೋತಿಷ್ಯಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ದ ಫಾದರ್ ಆಫ್ ಆಸ್ಟ್ರಾಲಜಿ ಫಾದರ್ ಯಾರು ವರಹ ಮಿಹಿರ ಇಂಪಾರ್ಟೆಂಟ್ ವರಹ ಮಿಹಿರ ನೆಕ್ಸ್ಟ್ ಹೇಳಿದ್ರೆ ಆರ್ಯಭಟ್ಟನ ಬಗ್ಗೆ ಹೇಳೋಣ ಆರ್ಯಭಟ್ಟಿಯಂ ಎನ್ನುವ ಗ್ರಂಥ ರಚಿಸಿದನು ಮತ್ತು ಸೂರ್ಯ ಸಿದ್ಧಾಂತವನ್ನು ಮಂಡಿಸಿದನು ಸೂರ್ಯ ಸಿದ್ಧಾಂತ ದಟ್ ಈಸ್ ಸೋಲಾರ್ ಎಕ್ಲಿಪ್ಸ್ ಈತ ಗುಪ್ತರ ಕಾಲದ ಪ್ರಸಿದ್ಧ ಗಣಿತ ಮತ್ತು ಖಗೋಳಶಾಸ್ತ್ರಜ್ಞನಾಗಿದ್ದನು ಈತ ಮೊಟ್ಟ ಮೊದಲ ಬಾರಿಗೆ ಭೂಮಿ ದುಂಡಾಗಿದೆ ಅದು ಸೂರ್ಯನ ಸುತ್ತ ಸುತ್ತುತ್ತದೆ ಎಂದು ಹೇಳಿದವನು ಆರ್ಯಭಟ ಈತ ಪೈನ ಬೆಲೆಯನ್ನು ತೋರಿಸಿಕೊಟ್ಟ ಮೊದಲ ವ್ಯಕ್ತಿ ಸೊ 3.14 ಪೈನ ಬೆಲೆ ನೆಕ್ಸ್ಟ್ ಬ್ರಹ್ಮಗುಪ್ತ ಅವನು ಬರೆದಿರುವಂಥದ್ದು ಬ್ರಹ್ಮಸ್ಫುಟಿ ಸಿದ್ಧಾಂತ ಈತ ಶೂನ್ಯದ ಬೆಲೆಯನ್ನು ಕಂಡುಹಿಡಿದ ಇಂಪಾರ್ಟೆಂಟ್ ಬ್ರಹ್ಮಗುಪ್ತ ಜೀರೋನ ಕಂಡುಹಿಡಿದಿದ್ದು ಇಂಡಿಯನ್ಸ್ ಅದು ಯಾರು ಅಂದರೆ ಬ್ರಹ್ಮಗುಪ್ತ
ಶೂನ್ಯದ ಅಂದರೆ ಝೀರೋನ ಝೀರೋನ ಕಂಡುಹಿಡಿದಿದ್ದು ಅಂದರೆ ಝೀರೋನ ವ್ಯಾಲ್ಯೂನ ಕಂಡುಹಿಡಿದಿದ್ದು ಜಗತ್ತಿಗೆ ತೋರಿಸಿಕೊಟ್ಟ ಮೊದಲ ವ್ಯಕ್ತಿ ಬ್ರಹ್ಮಗುಪ್ತ. ಇವನನ್ನು ಭಾರತದ ನ್ಯೂಟನ್ ಅಂತಲೂ ಕೂಡ ಕರೀತಾರೆ. ಯಾರನ್ನ ಇವನನ್ನು ಯಾರನ್ನ ಬ್ರಹ್ಮಗುಪ್ತನ ಇಂಡಿಯನ್ ನ್ಯೂಟನ್ ಅಂತಲೂ ಕೂಡ ಕರೀತಾರೆ. ನೆಕ್ಸ್ಟ್ ಭಾಸ್ಕರಾಚಾರ್ಯ ಇವರು ಸಿದ್ಧಾಂತ ಶಿರೋಮಣಿ ಯು ಪಿ ಎಸ್ ಸಿಯಲ್ಲಿ ಕೇಳಿದರೆ ಸಿದ್ಧಾಂತ ಶಿರೋಮಣಿ ಇವರು ಬರೆದಿರೋದು ಭಾಸ್ಕರಾಚಾರ್ಯ ಮತ್ತು ಲೀಲಾವತಿ ಇದು ಭಾಸ್ಕರಾಚಾರ್ಯವ್ರದ್ದು. ನೆಕ್ಸ್ಟ್ ಅಮರಸಿಂಹ ಬರೆದಿರೋದು ಅಮರಕೋಶ. ಇದನ್ನು ನಾಮಲಿಂಗಾನುಶಾಸನ ಅಂತ ಕರೀತಾರೆ. ನೆಕ್ಸ್ಟ್ ದಂಡಿ ಬರೆದಿರೋದು ದಶಕುಮಾರ ಚರಿತೆ. ವಾಗ್ಭಟ ಬರೆದಿರೋದು ಅಷ್ಟಾಂಗ ಸಂಗ್ರಹ ಅಂದರೆ ಗುಪ್ತರ ಕಾಲದ ಪ್ರಸಿದ್ಧ ವೈದ್ಯ ಯಾರು ವಾಗ್ಭಟ ಅವನು ಅಷ್ಟಾಂಗ ಸಂಗ್ರಹ ಅಂತ ಬರೆದಾನೆ. ಶೂದ್ರಕ ಬರೆದಿರೋದು ಮೃಚ್ಚ ಕಟಿಕ. ಭಾರವಿ ಬರೆದಿರೋದು ಕಿರಾತರ್ಜುನಯ ವಿಜಯ. ವಿಷ್ಣು ಶರ್ಮಾ ಬರೆದಿರೋದು ಪಂಚತಂತ್ರ. ಪಂಚತಂತ್ರವು ಜಗತ್ತಿನಲ್ಲೇ ಅತಿ ಹೆಚ್ಚು ಭಾಷೆಗೆ ಭಾಷಾಂತರಗೊಂಡ ಎರಡನೇ ಗ್ರಂಥ ಅಂದರೆ 150 ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಆದರೆ ಒಂದನೇ ಗ್ರಂಥ ಯಾವುದು ಅಂದರೆ ಬೈಬಲ್ನ 180 ಭಾಷೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದು ಮೊದಲನೇದಂತ ಹೇಳ್ಬೋದು. ಆದರೆ ಎರಡನೇ ಗ್ರಂಥ ಪಂಚತಂತ್ರನ 150 ಲ್ಯಾಂಗ್ವೇಜ್ಗಳಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ನೆಕ್ಸ್ಟ್ ವಿಶೇಷ ಅಂಶಗಳು, ಸಮ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಕಲೆ ಮತ್ತು ಸಾಹಿತ್ಯ ಆರ್ಟ್ ಆ್ಯಂಡ್ ಲಿಟ್ರೇಚರ್. ಸಂಗೀತ ಮತ್ತು ವಾಸ್ತುಶಿಲ್ಪ ಮ್ಯೂಸಿಕ್ ಆ್ಯಂಡ್ ಆರ್ಕಿಟೆಕ್ಚರ್ ದೃಷ್ಟಿಯಿಂದ ಗುಪ್ತರ ಕಾಲವನ್ನು ಭಾರತದಲ್ಲಿ ಸುವರ್ಣಯುಗ ಅಂತ ಕರೀತಾರೆ. ದ ಗೋಲ್ಡನ್ ಏಜ್ ಅಂತ ಕರೆಯೋದು ಗುಪ್ತ ಏಜ್ನ ಕರೀತಾರೆ. ಗುಪ್ತರ ಕಾಲದ ಪ್ರಸಿದ್ಧ ರಾಜನೀತಿಜ್ಞ ಏನು ಅಂದರೆ ಕಮಂಡಕ. ಇಂಪಾರ್ಟೆಂಟ್ ರಾಜನೀತಿಜ್ಞ ಕಮಂಡಕ. ಗುಪ್ತರ ಕಾಲದ ಪ್ರಸಿದ್ಧ ವಿಜ್ಞಾನಿ ಯಾರು ಅಂದರೆ ಕಪಿಲ. ಫೇಮಸ್ ಸೈಂಟಿಸ್ಟ್ ಯಾರು ಅಂತ ಹೇಳಿದ್ರೆ ಕಪಿಲ. ನೆಕ್ಸ್ಟ್ ಎರಡನೇ ರಾಜಧಾನಿ ಉಜ್ಜಯಿನಿ, ಅದು ಗೊತ್ತಾಯಿತು.